ಎಲ್ಲರಿಗೂ ನಮಸ್ತೆ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ಈ ದಿನ ನಾನು ಬಕ್ವೀಟ್ ಪ್ಯಾನ್ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನಿದು ಬಕ್ವೀಟ್ ಅಂತ ಅಂತಿದ್ದೀರಾ? ಇದನ್ನು ಕನ್ನಡದಲ್ಲಿ ನೀರು ಕಣಿಗಳು ಅಂತ ಕರೆಯೋದು. ಇದ್ರ ಹೆಲ್ತ್ ಬೆನಿಫಿಟ್ಸ್ ಅಂತೂ ಭಾರಿನೇ ಇದೆ. ಇದು ತುಂಬ ಒಳ್ಳೆ ಫೈಬರ್ ಸೋರ್ಸ್ ಆಗಿರುತ್ತೆ ಮತ್ತು ಮಿನರಲ್ ಹಾಗೂ ಪ್ಲಾಂಟ್ ಕಾಂಪೌಂಡ್ಸ್ ತುಂಬ ಇರುತ್ತೆ. ಎಸ್ಪೆಷಲಿ ರುಟಿನ್ ಅನ್ನೋ ಕಾಂಪೌಂಡ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಇರೋದ್ರ ಕಾರಣ ನಾವು ಇದನ್ನು ಸೇವಿಸೋದ್ರಿಂದ ಬ್ಲಡ್ ಶುಗರ್ ಕಂಟ್ರೋಲಲ್ಲಿರುತ್ತೆ, ಹಾಗೆ ಹಾರ್ಟ್ ಹೆಲ್ತ್ ಕೂಡ ಕಂಟ್ರೋಲಲ್ಲಿರುತ್ತೆ. ಸೊ ಸೇವಿಸೋದು ಅಂತ ಏನೋ ಹೇಳಿದೆ, ಬಟ್ ಹೇಗೆ ಅಂತ ಯೋಚಿಸ್ತಿದ್ದೀರಾ? ಡೋಂಟ್ ವರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ನಿಮಗೆ ಬಕ್ವೀಟ್ ಪೌಡರ್ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ. ಇದನ್ನು ಕುಟ್ಟು ಆಟ ಅಂತ ಕರೆಯೋದು. ಸೊ ನೀವು ಶಾಪಿಗೆ ಹೋದಾಗ ನೀವು ಇದೇ ಹೆಸರಿಂದ ಕೇಳಿದ್ರೆ ಅವರು ಕೊಡ್ತಾರೆ. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಏನೇನು ನೋಡೋಣ ಬನ್ನಿ. ನಾನು ವೆನಿಲಾ ಎಸೆನ್ಸ್ ಮತ್ತು ಪ್ಲಾಂಟ್ ಬೇಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ, ಹಾಗೂ ಸಿನ್ನಮೆನ್ ಪೌಡರ್ ತೊಗೊಂಡಿದ್ದೀನಿ. ಒಬ್ಬರಿಗೆ ಮಾಡ್ತಾಯಿದ್ರೆ ಒನ್ ಬನಾನಾ, ಗ್ರೌಂಡ್ ಫ್ಲ್ಯಾಕ್ ಸೀಡ್. ಸೊ ಫ್ಲ್ಯಾಕ್ ಸೀಡಲ್ಲಿ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ವೇಗನ್ ಆಗಿರೋದ್ರಿಂದ ನಾನು ಮೊಟ್ಟೆ ಬದಲು ಫ್ಲ್ಯಾಕ್ ಸೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಇದು ಆಲ್ ಸ್ಪೈಸ್ ಅಥವಾ ಪಂಪ್ಕಿನ್ ಸ್ಪೈಸ್ ಪೌಡರ್ ಅಂತ. ಇದನ್ನು ಸ್ಕಿಪ್ ಕೂಡ ಮಾಡಬಹುದು, ಬಟ್ ಇದರದ್ದು ಫ್ಲೇವರ್ ರಿಚ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ತುಂಬ ಹುಡುಕಾಡ್ಬಿಟ್ಟೆ, ಕೊನೆಗೂ ಅಮೆಝಾನಲ್ಲಿ ಸಿಕ್ತು. ಇದನ್ನ ಒಟ್ಟಿಗೆ ಗ್ರೈಂಡ್ ಮಾಡಿ ಇಟ್ಕೋಬೇಡಿ, ಆಗ ಎಷ್ಟು ಯೂಸ್ ಮಾಡ್ತಿದ್ದೀರೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡಿ, ಇಲ್ಲ ಫ್ಲೇವರ್ ಹೊರಟೋಗುತ್ತೆ. ಮಾಡುವ ವಿಧಾನ ತುಂಬಾ ಈಸಿ. ಫಸ್ಟು ಒಂದು ಬನಾನಾ ಪೀಲ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ನೀವು ಫೋರ್ಕಲ್ಲೇ ಆರಾಮಾಗಿ ಮ್ಯಾಶ್ ಮಾಡ್ಬೋದು, ಬಟ್ ಇದು ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂತಂದರೆ ಫೋರ್ಕಲ್ಲೇ ಮಾಡಿ. ನೆಕ್ಸ್ಟ್ ನಾನು ಕೋಕೋನಟ್ ಮಿಲ್ಕ್ ಹಾಕ್ಕೋತಾ ಇದ್ದೀನಿ. ನಿಮಗೆ ವೇಗನ್ನೇ ಬೇಡ, ನಾರ್ಮಲ್ ಕೂಡ ನಡೆಯುತ್ತೆ ಅಂತ ಅಂದರೆ ನಾರ್ಮಲ್ ಮಿಲ್ಕ್ ಕೂಡ ಹಾಕಬಹುದು. ಒಂದು ಕಪ್ಪಷ್ಟು ಮಿಲ್ಕ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಹೋಗೋಣ. ನಾನಿಲ್ಲಿ ಒಬ್ಬರಿಗೆ ಮಾಡ್ತಿರೋದ್ರಿಂದ 5 ಟೇಬಲ್ಸ್ಪೂನಷ್ಟು ಬಕ್ವೀಟ್ ಫ್ಲವರ್ ಹಾಕ್ಕೊಂಡಿದ್ದೀನಿ. ಇಬ್ಬರಿಗಾದರೆ ಅದರ ಡಬಲ್ ಮಾಡಬೇಕು. ಹಾಗೆ 1/4 ಟೇಬಲ್ಸ್ಪೂನಷ್ಟು ಸಿನಿಮನ್ ಪೌಡರ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಸ್ಮಾಲ್ ಪಿಂಚಷ್ಟು ವೆನಿಲಾ ಎಸೆನ್ಸ್. ನೆಕ್ಸ್ಟು ಗ್ರೈಂಡ್ ಮಾಡಿರೋ ಫ್ಲ್ಯಾಕ್ಸ್ ಸೀಡ್ಸ್ ಹಾಕೋತಾ ಇದ್ದೀನಿ, 1/2 ಟೇಬಲ್ಸ್ಪೂನಷ್ಟು. ಕ್ವಾರ್ಟರ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ. ಫೈನಲಿ ಆಲ್ ಸ್ಪೈಸ್ ಪೌಡರ್ ಅಂತ ಆಗಲೇ ತೋರಿಸಿದ್ನಲ್ಲ, ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ 1/4 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳೋಣ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಇನ್ಕಾರ್ಪೊರೇಟ್ ಆಗಬೇಕಾಗಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಮ್ಮ ಬ್ಯಾಟರ್ ಈಗ ತಯಾರಾಗಿದೆ. ನೆಕ್ಸ್ಟ್ ನಾನು ಒಂದು ನಾನ್ಸ್ಟಿಕ್ ತವಾ ಹೀಟ್ ಮಾಡಿ ಅದರ ಮೇಲೆ ಕೋಕೋನಟ್ ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ದೋಸೆ ಹೇಗೆ ಮಾಡ್ತಿರೋ ಹಾಗೇನೆ ಇದನ್ನು ಸ್ಮಾಲ್ ಡಿಸ್ಕ್ ಶೇಪಲ್ಲಿ ಒಂದು 3-4 ಕಡೆ ಹಾಕ್ಬೋದು ಅನಿಸುತ್ತೆ. ನಿಮ್ಮ ತವ ಎಷ್ಟು ದೊಡ್ಡ ಇರುತ್ತೆ ಅದ್ರ ಪ್ರಕಾರ ಹಾಕ್ಕೊಳ್ತಾ ಬನ್ನಿ. ಸ್ವಲ್ಪ ಬೆಂದಾದಮೇಲೆ ಬೇಸ್ ಗೋಲ್ಡನ್ ಕಲರ್ ಟರ್ನ್ ಆಗಿರುತ್ತೆ, ಆಗ ನೀವು ಫ್ಲಿಪ್ ಮಾಡಬೇಕು. ಅಷ್ಟೇ, ಬಿಸಿ ಬಿಸಿಯಾದ ಹೆಲ್ದಿ ಪ್ಯಾನ್ಕೇಕ್ ತಯಾರಾಗಿದೆ. ನಾನು ರೆಡಿ ಮಾಡ್ಕೊಂಡಿದ್ದ ಬ್ಯಾಟರ್ ಕ್ವಾಂಟಿಟೀಲಿ 6 ಪ್ಯಾನ್ಕೇಕ್ಸ್ ತಯಾರಾಯಿತು. ಸೊ ಒಬ್ಬರಿಗೆ ಅಷ್ಟು ಸಾಕಾಗುತ್ತೆ. ನನ್ನ ಪತಿಯಾದ ರಾಕೇಶ್ ಅವರಿಗೆ ಬಕ್ವೀಟ್ ಅಂದರೆ ಇಷ್ಟ ಇಲ್ಲ. ಸೊ ಅವರಿಗೆ ಚಿತ್ರಾನ್ನ ಮಾಡಿ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಪ್ಯಾನ್ಕೇಕ್ ಏನೋ ರೆಡಿ ಆಯಿತು, ಬಟ್ ಇದನ್ನು ಯಾವುದ್ರ ಜೊತೆ ತಿನ್ನಬೇಕು ಅಂತ? ಡೋಂಟ್ ವರಿ, ಅದಕ್ಕೂ ಕೂಡ ನಂತರ ಸೊಲ್ಯೂಷನ್ ಇದೆ. ನಾನು ಹೋಮ್ ಮೇಡ್ ವೇಗನ್ ನ್ಯೂಟೆಲ್ಲ ಮಾಡಿದ್ದೆ, ಅದನ್ನೇ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅದ್ರದ್ದು ರೆಸಿಪಿ ಬೇಕು ಅಂತ ಅಂದರೆ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಲ್ಲದೇ ಬೆರ್ರೀಸ್ ಕೂಡ ಹಾಕ್ಕೊಂಡು ತಿನ್ನಬಹುದು. ಹಾಂ, ಆ್ಯಸ್ ಯೂಶ್ವಲ್, ನೀವೇನಾದರೂ ಮೇಪಲ್ ಸಿರಪ್ನ ಇದರಲ್ಲಿ ಸ್ಪ್ರೆಡ್ ಮಾಡಲಿಲ್ಲ ಅಂದರೆ ನೀವು ಪ್ಯಾನ್ಕೇಕ್ ರಿಯಲಿ ಮಾಡಿದ್ರಾ ಅಂತ ಕೇಳ್ತಾರೆ. ಸೊ ಮೇಪಲ್ ಸಿರಪ್ ಆರ್ ಹನಿ ಇಸ್ ಮಸ್ಟ್. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆಯಪ್ಪ. ಐಲ್ ಎಂಜಾಯ್ ಮೈ ಬ್ರೇಕ್ಫಾಸ್ಟ್. ನೀವು ಮಾಡಿ ಹೇಗೆ ಬಂತಂತ ನನಗೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾ, ನೀವಿನ್ನೂ ಇದನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗೋಗುತ್ತೆ. ಪ್ಲೀಸ್ ಮಾಡಿ. ಬಾಯ್.